ಹಲೋ ಫ್ರೆಂಡ್ಸ್, ಬಾಲ್ಯಾಸ್ ಕನ್ನಡ ವ್ಲಾಗ್ಸ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಓಕೆ, ನಾನು ಇವತ್ತು ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 8 ಗಂಟೆ, ಬೆಳಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಜಸ್ಟ್ ತಿಂಡಿ ಆಯಿತು, ಮಕ್ಕಳಿನ್ನೂ ಎದ್ದಿಲ್ಲ, ಇವಾಗ ಜಸ್ಟ್ ಎದ್ದು ಬರ್ತಿದ್ದಾಳೆ ಸಹ. ನಾನು ನೀವು ನೋಡ್ತಾ ಇರ್ಬೋದು. ಚಿನ್ನಿ ನೋಡಿ, ಜಸ್ಟ್ ಎದ್ದಿದ್ದಾಳೆ. ಓಕೆ, ಇವಾಗ ಇವರಿಗೆ ತಿಂಡಿ ಮಾಡಿಸ್ಬಿಟ್ಟು ಆಮೇಲೆ ನಾನು ನನ್ನ ಕೆಲಸನ ಮಾಡ್ಕೊಳ್ತೀನಿ. ಹಾಗೆ ಈ ವ್ಲಾಗ್ನಲ್ಲಿ ನಾನು ಚಕ್ಲಿ ಯಾವ ರೀತಿ ಮಾಡೋದು ಅಂತ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಫುಲ್ ವಿಡಿಯೋ ಇದೆಯಾ, ಸ್ವಲ್ಪ ಮಧ್ಯದಲ್ಲಿ ಒಂದು ಸ್ವಲ್ಪ ವಿಡಿಯೋ ಡಿಲೀಟ್ ಆಯಿತು, ಅದಕ್ಕೋಸ್ಕರ ಅದನ್ನು ಸಪ್ರೇಟಾಗಿ ರೆಸಿಪಿನಲ್ಲಿ ಹಾಕ್ತಾ ಇಲ್ಲ, ಈ ವ್ಲಾಗ್ನಲ್ಲೇ ಆ್ಯಡ್ ಮಾಡ್ತಾ ಇದ್ದೀನಿ. ಅದನ್ನು ಕೂಡ ನಾನು ಈ ವ್ಲಾಗ್ನಲ್ಲೇ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಬ್ಲೌಸ್ ಕೂಡ ಇವತ್ತು ಸ್ಟಿಚ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಾಧ್ಯ ಆದರೆ ಮಾಡ್ಕೊಳ್ತೀನಿ, ಯಾಕಂದರೆ ಮಕ್ಕಳಿರೋದ್ರಿಂದ ಮಾಡೋದು ಸ್ವಲ್ಪ ಕಷ್ಟ. ನಾನೇನು ಪ್ರೊಫೆಷ್ನಲ್ ಟೇಲರ್ ಅಲ್ಲ, ಆದರೂ ಕೂಡ ನನ್ನ ಬ್ಲೌಸನ್ನು ನಾನು ಮಾಮೂಲಿ ಬ್ಲೌಸನ್ನು ಸ್ಟಿಚ್ ಮಾಡ್ಕೊಳ್ತೀನಿ. ತುಂಬ ಡಿಸೈನ್ ಎಲ್ಲ ಮಾಡಬೇಕು ಅಂತಂದರೆ ನಾನು ಕೂಡ ಸ್ಟಿಚ್ ಮಾಡಿಸ್ಕೊಳ್ತೀನಿ. ನೋಡಿ, ಈಗ ತಾನೇ ಎದ್ದಿದ್ರಿಂದ ಯಾವ ರೀತಿ ಆಕಳಿಗೆ ತೆಗಿತಾಳೆ ಅಂತ. ಹಾಯ್ ಹೇಳು ಮಗ, ಹಾಯ್ ಹಾಯ್ ಹೇಳು. ಇನ್ನೊಬ್ಳು ಇನ್ನೂ ಕೂಡ ಎದ್ದಿಲ್ಲ, ನೈಟ್ ತುಂಬ ಲೇಟಾಗಿ ಮಲಗ್ತಾರೆ, ಹಾಗಾಗಿ ಏನು ಮಾಡೋ ನಿದ್ದೆ ಮರ್ಸೋಕ್ಕೆ ಆಗೋದೇ ಇಲ್ಲ, ಬೆಳಗ್ಗೆ ಲೇಟಾಗಿ ಎದ್ಬಿಡ್ತಾರೆ. ಓಕೆ, ನಾನು ಆಮೇಲೆ ಮತ್ತೆ ನನ್ನ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಇವತ್ತು ಬಿಸಿಲು ಕೂಡ ಇದೆ, ಚೆನ್ನಾಗಿ ಬಿಸಿಲು ಬಂದಿದೆ. ನೋಡ್ತಾ ಇರ್ಬೋದು, ನೀವು ತೋರಿಸ್ತೀನಿ ನಿಮಗೂ. ಓಕೆ, ನನ್ನಲ್ಲಿ ಚಕ್ಲಿ ಮಾಡೋದಕ್ಕೆ 4 ಕಪ್ನಷ್ಟು ಅಕ್ಕಿ ಹಿಟ್ಟು, ಹಾಗೆ 2 ಕಪ್ನಷ್ಟು ಹುರಿಗಡಲೆ ಪೌಡ್ರನ್ನ ಹಾಕಿದ್ದೀನಿ. ಹಾಗೆ ಖಾರಕ್ಕೆ ಒಂದು 4 ಟೇಬಲ್ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕಿದ್ದೀನಿ. ತುಪ್ಪ ಹಾಕಿದ್ದೀನಿ. ತುಪ್ಪ ಎಷ್ಟು ಹಾಕಿದ್ದೀನಿ ಅಂದರೆ, ನಾವು ಮಿಕ್ಸ್ ಮಾಡಿದಾಗ ನಾವು ಹಿಟ್ಟನ್ನ ಹಿಂಗೆ ಕೈಯಲ್ಲಿ ಹಿಡ್ಕೊಂಡ್ರೆ ಅದು ಒಡಿಬಾರ್ದು, ಅಷ್ಟು ತುಪ್ಪನ ಹಾಕಿದ್ದೀನಿ. ನಾನೊಂದು ಇಲ್ಲಿ 4 ಟೇಬಲ್ಸ್ಪೂನಷ್ಟು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಇಂಗನ್ನು ಹಾಕಿದ್ದೀನಿ, ಜೀರಿಗೆನ ಹಾಕಿದ್ದೀನಿ. ಈ ವಿಡಿಯೋನೇ ಇಷ್ಟ ಹಾಕಿರೋ ವಿಡಿಯೋನೇ ಡಿಲೀಟ್ ಆಗಿರೋದು. ನಾನು ಮೊದಲು ಅಕ್ಕಿ ಹಿಟ್ಟನ್ನು ಸ್ವಲ್ಪ ಬಿಸಿ ಮಾಡಿಕೊಂಡೆ, ಆಮೇಲೆ ಮಾಡಿದೆ. ಈ ರೀತಿ ಕಲಸಿಬಿಟ್ಟು ಚಕ್ಲಿ ಒತ್ಕೊಂಡು ಎಣ್ಣೆಯಲ್ಲಿ ಕರೆದೆ. ತುಂಬ ಸಾಫ್ಟಾಗಿ ಬಂದಿತ್ತು, ತುಂಬ ಚೆನ್ನಾಗಿ ಕೂಡ ಬಂದಿತ್ತು. ಅದ್ರ ಸಹ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂತ ಸ್ವಲ್ಪ ಬೇಜಾರು ಕೂಡ ಆಯಿತು. ನಾನು ವೀಡಿಯೋ ಮಾಡಿ ಮುಂಚೆನೇ ಪೋಸ್ಟ್ ಮಾಡಬೇಕು ಅನ್ನೋದಕ್ಕೋಸ್ಕರನೇ ತುಂಬ ಮುಂಚೆ ಮಾಡಿದ್ದೆ. ಆದರೆ ವೀಡಿಯೋ ಸಡನ್ನಾಗಿ ಮೊಬೈಲ್ ಸ್ವಿಚ್ ಆಫ್ ಆಗೋಯಿತು, ಹಾಗಾಗಿ ಆ ವೀಡಿಯೋಗಳು ಡಿಲೀಟ್ ಆಗೋಯಿತು. ಇನ್ನೊಮ್ಮೆ ಯಾವತ್ತಾದರೂ ನಾನು ಇದನ್ನು ಡೀಟೇಲ್ ಆಗಿ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಮಸಾಲೆ ಎಲ್ಲ ಇರೋದ್ರಿಂದ ಎಲ್ಲರೂ ಕೂಡ ಇಷ್ಟಪಟ್ಟರು ನಮ್ಮ ಮನೇಲಿ ಕೂಡ. ನಾನು ಇವಾಗ ಆರೆಂಜ್ ಸಿಪ್ಪೆಯ ಗೊಜ್ಜನ ಯಾವ ರೀತಿ ಮಾಡೋದಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮಾಮೂಲಾಗಿ ನಾವು ಎಸೆದು ಬಿಡ್ತೀವಿ ಸಿಪ್ಪೆನ, ಅದ್ರ ಬದಲು ಈ ರೀತಿ ಒಂದು ಟೇಸ್ಟಿ ಹಾಗೂ ಹೆಲ್ದಿಯಾಗಿ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ತಿನ್ನೋದಕ್ಕೆ ತುಂಬ ರುಚಿಯಾಗಿ ಇರುತ್ತೆ. ನೀವು ಇದನ್ನು ತುಂಬ ಹೊತ್ತು ಸ್ಟೋರ್ ಮಾಡಿದ್ರೆ ಸ್ವಲ್ಪ ಕಹಿ ಬರುತ್ತೆ. ಇವಾಗ ತಕ್ಷಣಕ್ಕೆ ಮಾಡ್ಕೊಂಡು ತಿನ್ನೋದು ತುಂಬ 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 ಟೇಸ್ಟಿಯಾಗಿರುತ್ತೆ. ನಾನು ಇವಾಗ ಪ್ಯಾನ್ಗೆ 1 ಟೇಬಲ್ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಬಿಸಿ ಆದಮೇಲೆ ನಾನು ಇದಕ್ಕೆ ಸಾಸಿವೆನ ಹಾಕ್ತಾ ಇದ್ದೀನಿ. ಸಾಸಿವೆ ಪಟಪಟ ಅಂತ ಅಂದಮೇಲೆ ಇದಕ್ಕೆ 1 ಟೇಬಲ್ಸ್ಪೂನಷ್ಟು ಉದ್ದಿನಬೇಳೆಯನ್ನು ಹಾಕ್ತಾ ಇದ್ದೀನಿ. ಆಮೇಲೆ 1 ಕಡ್ಡಿ ಕರಿಬೇವನ್ನು ಕೂಡ ಹಾಕ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪೌಡ್ರನ್ನು ಕೂಡ ಹಾಕಿದ್ದೀನಿ. ಇವಾಗ ನಾನಿಲ್ಲಿ ಸುಮಾರು 1/2 ಕಪ್ನಷ್ಟು ನಾನಿಲ್ಲಿ ಆರೆಂಜ್ ಸಿಪ್ಪೆನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾವು ಈ ಎಣ್ಣೆಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ 5-6 ನಿಮಿಷಗಳ ಕಾಲ ಇದನ್ನು ಹುರ್ಕೊಳ್ಬೇಕಾಗತ್ತೆ. ಇನ್ನು ಬೇಗನೆ ಹುರ್ಕೊಂಡ್ರೆ ಚೆನ್ನಾಗಿರೋದಿಲ್ಲ, ಇನ್ನು ಕಡಿಮೆ ಟೈಮ್ನಲ್ಲಿ ಈ ರೀತಿಯಾಗಿ 5-6 ನಿಮಿಷ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಇದನ್ನು ನಾವು ಹುರ್ಕೊಳ್ಬೇಕಾಗತ್ತೆ. ನೋಡಿ, ಇವಾಗ ನಾನು ಅದು ಹುರಿಯೋದಷ್ಟರಲ್ಲಿ ಅದೇ ಕಪ್ನಲ್ಲಿ ಎಷ್ಟು ನಾವು ಕಿತ್ತಳೆ ಹಣ್ಣಿನ ಸಿಪ್ಪೆನ ತೊಗೊಂಡಿದ್ವೋ ಅಷ್ಟೇ ಪ್ರಮಾಣದ ಕಾಯಿ ತುರಿನ ತೊಗೊಂಡು ಅದಕ್ಕೆ 1 ಟೇಬಲ್ಸ್ಪೂನಷ್ಟು ನಾನು ಸಾಂಬಾರು ಪೌಡ್ರ್ ಹಾಕಿದ್ದೀನಿ. ನಿಮಗೆ ಇನ್ನೂ ಜಾಸ್ತಿ ಖಾರ ಬೇಕು ಅಂತಂದರೆ ನೀವು ಹಾಕ್ಕೊಳ್ಬೋದು. ಅದನ್ನು ಈ ರೀತಿ ರುಬ್ಬಿಕೊಂಡು
ಈ ಮಿಶ್ರಣಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಒಂದು 5 ರಿಂದ 6 ನಿಮಿಷ ಆಗಿದೆ, ಇದಕ್ಕೆ ನಾನು ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೇ ನಾನು 1 ದಪ್ಪ ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಎಷ್ಟು ಹುಣಸೆಹಣ್ಣು ತೊಗೊಂಡಿರ್ತೀರೋ ಅಷ್ಟೇ ಪ್ರಮಾಣದ ಬೆಲ್ಲವನ್ನು ಕೂಡ ನಾವು ತೊಗೊಳ್ಬೇಕಾಗತ್ತೆ. ಆಗನೇ ಟೇಸ್ಟ್ ತುಂಬ ಚೆನ್ನಾಗಿ ಬರೋದು. ನಾನು ಕೂಡ ಇಲ್ಲಿ 1 ದಪ್ಪ ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣು ಹಾಗೆ ಅಷ್ಟೇ ಗಾತ್ರದ ಬೆಲ್ಲವನ್ನು ತಗೊಂಡಿದ್ದೀನಿ. ಇವಾಗ ಇದು ಚೆನ್ನಾಗಿ ಕುದಿಯಲಿ. ಕುದಿ ಬರೋ ತನಕ ನಾವು ಇದನ್ನು ಕುದಿಸ್ಬೇಕಾಗತ್ತೆ. ನೋಡಿ, ಹುಣಸೆ ಹಣ್ಣನ್ನ ನಾನು ಹಾಕಿದ್ದೀನಿ ಇವಾಗ ಹುಣಸೆ ಹಣ್ಣಿನ ರಸವನ್ನು. ನೋಡಿ, ಬೆಲ್ಲ ಕೂಡ ಅಷ್ಟೇ ಪ್ರಮಾಣದಲ್ಲಿ ನಾನು ಹಾಕ್ತಾ ಇದ್ದೀನಿ. ಇವಾಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾವು ಇದೇ ಟೈಮಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಇವಾಗ ಉಪ್ಪನ್ನು ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಹಾಕಿದ ಎಲ್ಲ ಸಾಮಗ್ರಿಗಳು ಕೂಡ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಿಮಗೆ ಗೊಜ್ಜು ಗಟ್ಟಿಯಾಗಿ ಬೇಕು ಅಂತ ಅನಿಸಿದ್ರೆ ನೀವು ಇದನ್ನು ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಬೋದು ಗಟ್ಟಿಯಾಗೋ ತನಕ. ಇಲ್ಲ, ಸ್ವಲ್ಪ ತೆಳ್ಳಗೆ ಬೇಕು ಅಂತ ಅನಿಸಿದ್ರೆ ನೀವು ಇದನ್ನು ತೆಳ್ಳಗೆ ಕೂಡ ಇಟ್ಕೋಬೋದು. ನೋಡಿ, ಇವಾಗ ಕುದಿ ಬರ್ತಾ ಇದೆ, ಚೆನ್ನಾಗಿ ಬಾಯ್ಲ್ ಆಗಿದೆ. ಇದು ಮಾಡಿಕೊಂಡು ತಕ್ಷಣಕ್ಕೆ ತಿನ್ನೋದಕ್ಕಂತೂ ಈ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಸ್ವಲ್ಪ ಕಹಿ ಅಂಶ ಬರುತ್ತೆ, ಕಿತ್ತಳೆ ಸಿಪ್ಪೆ ಇಲ್ಲಿ ಸ್ವಲ್ಪ ಕಹಿ ಅಂಶ ಇರೋದ್ರಿಂದ ಸ್ವಲ್ಪ ಕಹಿ ಅನಿಸುತ್ತೆ. ನೋಡಿ, ಇವಾಗ ಚೆನ್ನಾಗಿ ಬಾಯ್ಲಿಂಗ್ ಬಂದಿದೆ. ನೋಡಿ, ಇವಾಗ ಚೆನ್ನಾಗಿ ಕುದಿ ಬ ನನಗೆ ಇಷ್ಟು ಗಟ್ಟಿಯಾಗಿದ್ದರೆ ಸಾಕು, ಹಾಗಾಗಿ ನಾನು ಇಲ್ಲೇ ಆಫ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇನ್ನೂ ಗಟ್ಟಿ ಬೇಕು ಅಂತ ಅನಿಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಹೊತ್ತ ಇದನ್ನು ಕುದಿಸ್ಕೊಳ್ಬಹುದು. ಫೈನಲ್ಲಾಗಿ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮ ರುಚಿ ಶುಚಿಯಾಗಿ ಟೇಸ್ಟಿಯಾಗಿ ಹೆಲ್ದಿಯಾಗಿ ಇರುವಂತಹ ಕಿತ್ತಳೆ ಹಣ್ಣಿನ ಸಿಪ್ಪೆಯ ಗೊಜ್ಜು ಸವಿಯೋದಕ್ಕೆ ರೆಡಿಯಾಗಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅಂತ ನಿಮಗೂ ಅನಿಸುತ್ತೆ. ಇನ್ಯಾವತ್ತೂ ನೀವು ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ಬಿಸಾಡೋದೇ ಇಲ್ಲ. ಒಮ್ಮೆ ಟ್ರೈ ಮಾಡಿದ್ರೆ ತಾನೇ ಗೊತ್ತಾಗೋದು. ಹಾಗಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮ್ಮ ಅನಿಸಿಕೆಗಳನ್ನು ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಹೇಗಾಗಿತ್ತು ಅನ್ನೋದನ್ನು ಕೂಡ ನನಗೆ ತಿಳಿಸಿ. ನೀವು ಮಾಡಿದ ತಕ್ಷಣ ತಿಂದ್ರಂತೂ ಸೂಪರ್ ಆಗಿರುತ್ತೆ. ಆಮೇಲೆ ಸ್ವಲ್ಪ ಸ್ವಲ್ಪ ಕಹಿ ಆಗುತ್ತೆ ಅದರ ಒಗ್ಗರೆ ಬಿಟ್ಬಿಟ್ಟು. ಓಕೆ, ನಾನು ಇವಾಗ ಇದ್ರ ಜೊತೆಗೇ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೋದಕ್ಕೂ ಸಂಬಂಧ ಇಲ್ಲ, ಬಟ್ ಪಲಾವ್ ಮಾಡೋಣ ಅಂತ ಅಂದ್ಕೊಂಡೆ. ಇದರ ನಾನು ರೆಸಿಪಿನ ನಾನು ಡೀಟೇಲಾಗಿ ಒಂದು 30 ನಿಮಿಷಗಳಲ್ಲಿ ರುಚಿಯಾಗಿ ಪಲಾವ್ ಯಾವ ರೀತಿ ಮಾಡೋದು ಅನ್ನೋ ವಿಡಿಯೋನ ತುಂಬ ಹಿಂದೆನೇ ಅಪ್ಲೋಡ್ ಮಾಡಿದ್ದೆ. ಬಟ್ ಇವಾಗ ತುಂಬ ಸಬ್ಸ್ಕ್ರೈಬರ್ಸ್ ಆಗಿದ್ದಾರಲ್ವ, ಹಾಗಾಗಿ ಸ್ವಲ್ಪ ಶಾರ್ಟಾಗಿ ತೋರಿಸ್ತಾ ಇದ್ದೀನಿ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಹಾಗೆ ಮೇಲ್ಗಡೆ ಐ ಕಾರ್ಡ್ನಲ್ಲಿ ಕೂಡ ಕೊಟ್ಟಿರ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಅದನ್ನು ಚೆಕ್ ಮಾಡ್ಕೊಳ್ಬೋದು. ನಾನು ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಶುಂಠಿ ಇವೆಲ್ಲವನ್ನು ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಪ್ಯಾನಲ್ಲಿ ಆಯಿಲ್ ಹಾಕಿಬಿಟ್ಟು ಲವಂಗ ಮತ್ತು ಚಕ್ಕೆ ಈ ರೀತಿ ಪಲಾವ್ ಎಲೆ ತರಕಾರಿಗಳನ್ನು ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೇ ಇವಾಗ ನಾನು ರುಬ್ಬಿಟ್ಕೊಂಡಿರೋ ಪೇಸ್ಟನ್ನು ಕೂಡ ಆ್ಯಡ್ ಮಾಡ್ತೀನಿ. ಇವಾಗ ಪೇಸ್ಟನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋ ತನಕ ನಾವು ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಅದರ ಹಸಿ ವಾಸನೆ ಇರೋದಿಲ್ಲ. ಇದರಿಂದ ನಮ್ಮ ಪಲಾವು ತುಂಬ ಚೆನ್ನಾಗಿ ಬರುತ್ತೆ. ಪಕ್ಕ ಪಕ್ಕ ಹೋಟೆಲ್ ಸ್ಟೈಲಲ್ಲಿ ಮಾಡೋಂಥ ವೆಜ್ ಬಿರಿಯಾನಿ ಥರನೇ ಅನಿಸುತ್ತೆ ಇದನ್ನು ತಿಂದರೆ. ಇದನ್ನು ಒಮ್ಮೆ ಟ್ರೈ ಮಾಡಿ
ಮನೆಯಲ್ಲೇ ಈಸಿಯಾಗಿ ತುಂಬ ಫಾಸ್ಟಾಗಿ ಕೂಡ ಮಾಡ್ಬೋದು, ಹಾಗೆ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ನಾನು ಇವಾಗೇನೆ ಇದಕ್ಕೆ ನಾನು ಅಕ್ಕಿನ ತೊಳೆದು ನೆನೆಸಕ್ಕಿಟ್ಟಿದ್ದೆ, ಅದನ್ನು ಕೂಡ ಇವಾಗ ಇದಕ್ಕೇನೆ ಹಾಕ್ತಾ ಇದ್ದೀನಿ. ಇದರ ತುಂಬ ಡೀಟೇಲ್ ಆಗಬೇಕು ಅಂತಂದರೆ ಆ ವಿಡಿಯೋನ ಚೆಕ್ ಮಾಡಿ, ಅದರಲ್ಲಿ ನಾನು ಡೀಟೇಲಾಗಿ ಕ್ವಾಂಟಿಟಿ ಕೂಡ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಹೇಳಿದ್ದೀನಿ. ನಾನಿಲ್ಲಿ ಜಸ್ಟ್ ಶಾರ್ಟಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಇವಾಗ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಹುರ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಹುರ್ಕೊಳ್ತಾ ಇದ್ದೀನಿ. ಈ ರೆಸಿಪಿ ನಮ್ಮನೇಲಿ ಎಲ್ರಿಗೂ ತುಂಬ ಇಷ್ಟ, ಹಾಗಾಗಿ ನಾನು ಇದನ್ನು ಸಾಮಾನ್ಯವಾಗಿ ಯಾವಾಗಲೂ ಮಾಡ್ತಾ ಇರ್ತೀನಿ. 2 ವಾರಕ್ಕೊಂದ್ಸತಿ ಅಂತೂ ಮಾಡೇ ಮಾಡ್ತೀನಿ, ಇಲ್ಲಾಂದರೆ ಕೆಲವೊಮ್ಮೆ 1 ವಾರಕ್ಕೊಂದ್ಸತಿ ಮಾಡ್ತೀನಿ, ವಾರದಲ್ಲಿ 2 ಸಲ ಕೂಡ ಮಾಡ್ತೀನಿ. ಇವಾಗ ಇದಕ್ಕೇ ಎಷ್ಟು ಅಕ್ಕಿ ತಗೊಂಡಿದ್ದೀನೋ ಅಷ್ಟೇ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದ್ಸಲ ಎಲ್ಲಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಬಾಯಿಲ್ ಬರೋ ತನಕ ನಾನು ಇದನ್ನು ಹಾಗೆ ಬಿಡ್ತೀನಿ. ಉಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು. ಇವಾಗ ಒಂದು ವಿಸಿಲ್ ಹಾಕ್ಸ್ಬಿಡೋಣ, ಒಂದೇ ಒಂದು ವಿಸಿಲ್ ಹಾಕ್ಸಿದ್ರೆ ಸಾಕು. ಇವಾಗ ಒಂದು ವಿಸಿಲ್ ಆಗೋದಕ್ಕೆ ಇಟ್ಟಿದ್ದೀನಿ. ನಾನಲ್ಲಿ ಅಡುಗೆ ಮಾಡ್ತಾ ಇರಬೇಕಿದ್ರೆ ನನ್ನ ಮಕ್ಕಳು ನೋಡಿ ಏನೆಲ್ಲ ಮಾಡ್ತಾ ಇದ್ದಾರೆ. ಬಲೂನ್ಸನ್ನು ನಾವು ಬರ್ತಡೇಗೆ ಅಂತ ತಂದಿದ್ವಿ, ಅದರ ನಂತರ ಡೈಲಿ ಬೇಕು ಅಂತ ಹೇಳ್ತಿದ್ದಾರೆ. ಈ ರೀತಿ ಅದನ್ನು ಗೋಡೆನಲ್ಲಿ ನಿಲ್ಲಿಸ್ತಾರೆ. ಸ್ತುತಿ ಆ ರೀತಿ ಮಾಡ್ತಾಳೆ. ಸನ ಕೂಡ ಅದನ್ನೇ ಇವಾಗ ಮಾಡೋಕ್ಕೆ ಕಲ್ತ್ಕೊಂಡಿದ್ದಾಳೆ. ನೋಡ್ತಾ ಇರ್ಬೋದು ನೀವು, ಒಂದೊಂದು ಸಲ ಒಂದೊಂದು ಡಿಸೈನ್ ಮಾಡ್ತಾ ಇದ್ದಾರೆ, ಒಂದೊಂದು ಸ್ವಲ್ಪ ದೂರ ದೂರ ಒಂದೊಂದು ಇಡ್ತಾರೆ, ಒಂದೊಂದು ಸಲ ಎಲ್ಲಾನು ಪಕ್ಕಕ್ಕೆ ಇಡ್ತಾರೆ. ತುಂಬ ಕ್ರಿಯೇಟಿವಿಟಿನ ಖರ್ಚು ಮಾಡಿ ಮಾಡ್ತಾ ಇದ್ದಾರೆ. ಆದರೆ ಬಲೂನ್ ಮಾತ್ರ ಪದೇ 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 ಹೊಡಿತಾ ಇರ್ತಾರೆ. ಅದನ್ನು ಕ್ಲೀನ್ ಮಾಡೋಕ್ಕೆ ಸಾಕು, ಎಷ್ಟು ಬಲೂನ್ ಹೊಡೆದಿದ್ದಾರೋ ಗೊತ್ತಿಲ್ಲ. ಈಗ ನನ್ನ ಪಲಾವ್ ವೇಟ್ ಕೂಡ ಇಳಿದಿದೆ, ಇವಾಗ ಚೆಕ್ ಮಾಡೋಣ, ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಉದುರು ಉದುರಾಗಿ ಆಗಿದೆ. ನೀವು ತುಪ್ಪ ಕೂಡ ಆ್ಯಡ್ ಮಾಡ್ಬೋದು ಒಗ್ಗರಣೆಗೆ. ಓಕೆ, ಇವಾಗ ನಾವು ನನ್ನ ಲಂಚನ್ನು ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ಸಂಜೆ ಟೀ ಟೈಮ್ ಆಗಿದೆ, ಮಧ್ಯಾಹ್ನ ಊಟ ಎಲ್ಲ ಮುಗಿದ ಮೇಲೆ ಇವಾಗ ನಾನು ನಮ್ಮ ಮನೆಯವ್ರಿಗೆ ಮತ್ತು ನಮ್ಮ ಮನೆಯವರು ತಮ್ಮಂಗೆ ಟೀ ಮಾಡ್ತಾ ಇದ್ದೀನಿ. ಹಾಗೆ ಸ್ತುತಿಗೆ ಮತ್ತು ಸನಂಗೆ ನಾನು ಬೂಸ್ಟ್ ಕೊಡ್ತಾ ಇದ್ದೀನಿ. ನಾನು ಡೈಲಿ ಬೂಸ್ಟೇ ಕೊಡೋದಿಲ್ಲ, ಒಂದ್ಸಲ ಬೂಸ್ಟ್ ಅಂದರೆ ಒಂದು ಚಿಕ್ಕ ಚಿಕ್ಕ ಪ್ಯಾಕ್ ತರ್ತೀನಿ, ಒಂದ್ಸಲ ಬೂಸ್ಟ್ ತರ್ತೀನಿ, ಒಂದ್ಸಲ ಬೋರ್ನ್ವಿಟಾ ತರ್ತೀನಿ, ಒಂದ್ಸಲ ಹಾರ್ಲಿಕ್ಸ್ ತರ್ತೀನಿ. ಹೀಗೆ ಚೇಂಜ್ ಮಾಡ್ತಾ ಇರ್ತೀನಿ, ಯಾಕಂದರೆ ಒಂದೇ ಫ್ಲೇವರ್ ಆಗಿದ್ರೆ ಅವರು ಬೋರ್ ಆಗಿಬಿಟ್ಟು ಕುಡಿಯಲ್ಲ ಅಂತ ಅಂದ್ಬಿಡ್ತಾರೆ, ಅದು ಸುಮ್ಮನೆ ವೇಸ್ಟ್ ಆಗುತ್ತೆ. ಹಾಗಾಗಿ ಅವ್ರಿಗೆ ಇವಾಗ ಬೂಸ್ಟ್ ಮಾಡಿ ಇವಾಗ ನಾನು ಕಾಫಿ ಕುಡಿತಾ ಇದ್ದೀನಿ. ನಾನು ಡೈಲಿ ಕಾಫಿ ಕುಡಿಯೋದಿಲ್ಲ, ಎಲ್ಲೋ ತಿಂಗಳಿಗೆ ಒಂದ್ಸಲ ಕುಡಿತೀನಿ. ಕುಡಿದಾಗ ನಾನು ಸ್ವಲ್ಪ ಜಾಸ್ತಿನೇ ಕುಡಿದ್ಬಿಡ್ತೀನಿ. ಇವಾಗ ನನ್ನ ಕಾಫಿ ಕೂಡ ರೆಡಿಯಾಗಿದೆ, ಟೀ ಕೂಡ ರೆಡಿಯಾಗಿದೆ, ಬೂಸ್ಟ್ ಕೂಡ ರೆಡಿಯಾಗಿದೆ. ಎಲ್ರಿಗೂ ನಾನು ಸರ್ವ್ ಮಾಡ್ತಾ ಇದ್ದೀನಿ. ಇವಾಗ ಕಾಫಿ ಟೀ ಎಲ್ಲ ಮುಗಿದಾದ್ಮೇಲೆ ನಾನು ಇವಾಗ ತುಪ್ಪ ಮಾಡ್ತಾ ಇದ್ದೀನಿ. ನಾನು ಯೂಸ್ವಲಿ ತಗೊಳ್ಳೋದು ನಂದಿನಿ ಬ್ಲೂ ಕಲರಲ್ಲಿ ಬರುತ್ತಲ್ವ, ಆ ಹಾಲನ್ನು 1 ಲೀಟ್ರ್ ತಗೊಳ್ತೀನಿ. ಅದನ್ನು ಮಂದ ಉರಿನಲ್ಲಿ ಅಂದರೆ ಲೋ ಫ್ಲೇಮ್ನಲ್ಲಿ 2 ಸಲ ಕಾಸಿ, ಬೆಳಿಗ್ಗೆ ಒಂದ್ಸಲ ಮತ್ತು ಮಧ್ಯಾಹ್ನ ಒಂದ್ಸಲ ಕಾಸಿಬಿಟ್ಟು ಆಮೇಲೆ ಫ್ರಿಜ್ಜಲ್ಲಿ ಇಟ್ಟು ಅದ್ರ ಕೆನೆನ ಈ ರೀತಿ ಎತ್ತಿಟ್ಟಿರ್ತೀನಿ. 1 ವಾರಕ್ಕೊಂದ್ಸಲ ಈ ರೀತಿಯಾಗಿ ಅದನ್ನು ಕಡೆದು ಬೆಣ್ಣೆ ತೆಗೆದು ಆಮೇಲೆ ತುಪ್ಪ ಮಾಡ್ತೀನಿ. ಇವಾಗ ನಾನು ಅದರಲ್ಲಿ ಒಂದು 1/2 ಕಪ್ನಷ್ಟು ಹಾಕಿದ್ದೀನಿ. ಅದಕ್ಕೇ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈ ರೀತಿ ಮಿಕ್ಸಿನಲ್ಲಿ ವೈಟ್ ಆಪ್ಷನ್ ಇರುತ್ತಲ್ವ ಅದರಲ್ಲಿ ಮಾಡಿಬಿಟ್ಟು 1-2 ನಿಮಿಷ ನೋಡಿ ಎಷ್ಟು ಈಸಿಯಾಗಿ ನಾವು ಮನೆಯಲ್ಲಿ ಬೆಣ್ಣೆ ಮಾಡ್ಬೋದು ಅಂತ. ಇದು 1 ಬ್ಯಾಚಲ್ಲಿ ಇಷ್ಟು ಬೆಣ್ಣೆ ಬರುತ್ತೆ, ಇನ್ನೊಂದು ಬ್ಯಾಚನ್ನು ಕೂಡ ನಾನು ಇದೇ ರೀತಿ ಮಾಡ್ಕೊಳ್ತಾ ಇದ್ದೀನಿ. ನೋಡು ಕಂಪ್ಲೀಟಾಗಿ ಇನ್ನೊಂದು ಕಪ್ ಕೆನೆಯನ್ನು ಕೂಡ ನಾನು ಇಲ್ಲಿ ಹಾಕಿಬಿಟ್ಟು ಅದಕ್ಕೆ ಬೇಕಾಗುವಷ್ಟು ನೀರನ್ನು ಆ್ಯಡ್ ಮಾಡಿಬಿಟ್ಟು, ಬೇಕಾಗುವಷ್ಟು ಅಂತಂದರೆ ಒಂದು ಸ್ವಲ್ಪ ಭಾಗನ ಬಿಟ್ಬಿಟ್ಟು ಮತ್ತೆಲ್ಲವನ್ನು ಕೂಡ ಮಾಮೂಲಿ ನೀರನ್ನೇ ಕೋಲ್ಡ್ ರೂಮ್ ಟೆಂಪ್ರೇಚರಲ್ಲಿ ನೀರೋ ನೀರನ್ನು ಆ್ಯಡ್ ಮಾಡಿಬಿಟ್ಟು 1-2 ನಿಮಿಷ ವಿಪ್ ಮಾಡ್ತೀನಿ. ಆವಾಗ ಚೆನ್ನಾಗಿರೋ ಬೆಣ್ಣೆ ಈ ರೀತಿಯಾಗಿ ಬರುತ್ತೆ ನೋಡಿ. ನಾನು ತಗೊಳ್ಳೋದು ಕೂಡ ನಂದಿನಿ ಬ್ಲೂ ಹಾಲನ್ನೇ. ಈ ರೀತಿಯಾಗಿ ನಾನು ವಾರಕ್ಕೊಮ್ಮೆ ಮಾಡ್ತೀನಿ. ಈ ರೀತಿ ಬೆಣ್ಣೆ ಆದಮೇಲೆ ಅದನ್ನು ಇನ್ನೊಂದ್ಸಲ ವಾಶ್ ಮಾಡಿಬಿಟ್ಟು ಚೆನ್ನಾಗಿ ಒಂದ್ಸಲ ಅಥವಾ 2 ಸತಿ ಚೆನ್ನಾಗಿ ವಾಶ್ ಮಾಡ್ಕೊಂಡಾದಮೇಲೆ ಅದನ್ನು ಈಗ ಗ್ಯಾಸ್ ಸ್ಟವ್ ಮೇಲೆ ಲೋ ಫ್ಲೇಮ್ ಆನ್ ಮಾಡಿಬಿಟ್ಟು ಇಡ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ತುಪ್ಪ ಚೆನ್ನಾಗಿ ಕುದಿ ಬರ್ತಾ ಇದೆ. ನಾನು ಇದೆಲ್ಲ ನೊರೆಯನ್ನು ಕಂಪ್ಲೀಟಾಗಿ
ಕ್ಲಿಯರ್ ಆಗೋ ತನಕ ಇದನ್ನು ಮಾಡ್ಕೊಳ್ತೀನಿ, ಲೋ ಫ್ಲೇಮ್ನಲ್ಲೇ ಮಾಡ್ಕೊಳ್ತೀನಿ. ಅದರಿಂದ ನಾನು ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನಿಮಗೂ ಇನ್ನೂ ಡಿಫ್ರೆಂಟ್ ವೇನಲ್ಲಿ ಮಾಡೋದು ಗೊತ್ತಿದ್ದರೆ ನನಗೂ ಕೂಡ ತಿಳಿಸಿ, ನಾನು ಕೂಡ ಕಲ್ತ್ಕೊಳ್ತೀನಿ. ಇವಾಗ ನೋಡಿ ಸ್ವಲ್ಪವಾಗಿ ಎಲ್ಲ ಬೆಣ್ಣೆನೂ ಕೂಡ ಕರಗಿಬಿಟ್ಟು ನೊರೆನೂ ಕ್ಲಿಯರ್ ಆಗ್ತಾ ಇದೆ. ನಾನು ಯೂಶ್ವಲಿ ತುಪ್ಪಕ್ಕೆ, ತುಪ್ಪ ಆದ ನಂತರ ಸ್ವಲ್ಪ ಶುಗರ್ ಮತ್ತು ಸ್ವಲ್ಪ ಟೀ ಪೌಡ್ರನ್ನ ಹಾಕ್ತೀನಿ. ನನ್ನ ಅಮ್ಮ ಇದೇ ರೀತಿ ಮಾಡ್ತಾರೆ, ಹಂಗೆ ಹಾಕ್ತೀನಿ. ಇಲ್ಲಾಂದರೆ ವೀಳ್ಯದೆಲೆ ಇದ್ದರೆ ಅದನ್ನು ಕೂಡ ಕಟ್ ಮಾಡಿ ಹಾಕ್ಬೋದು. ಅದರಿಂದ ಕೂಡ ತುಂಬ ಚೆನ್ನಾಗಿ ರವೆ ರವೆಯಾಗಿ ಬರುತ್ತೆ. ಟೀ ಪೌಡ್ರ್ ಮತ್ತು ಸ್ವಲ್ಪ ಶುಗರ್ ಹಾಕೋದ್ರಿಂದ ಕೂಡ ರವೆ ರವೆಯಾಗಿ ಬರುತ್ತೆ. ಇವತ್ತು ನಾನು ವೀಳ್ಯದೆಲೆ ಇತ್ತು, ಹಾಗಾಗಿ ಅದನ್ನೇ ಕಟ್ ಮಾಡಿ ಹಾಕ್ತಿದ್ದೀನಿ. ವೀಳ್ಯದೆಲೆ ಹಾಕೋದ್ರಿಂದ ಸ್ವಲ್ಪ ಏನಾದರೂ ಸ್ಮೆಲ್ ಇದ್ದರೂ ಕೂಡ, ಈ ರೀತಿ ಒಂದು ವಾರಕ್ಕೆ ಒಂದು ಸಲ ಎಲ್ಲ ಕಡಿದ್ರೆ ಸ್ಮೆಲ್ ಇರೋದಿಲ್ಲ. ಬೈ ಚಾನ್ಸ್ ಸ್ಮೆಲ್ ಇದ್ದರೂ ಕೂಡ ಅದು ಅಬ್ಸರ್ವ್ ಮಾಡಿಕೊಂಡು ನಿಮ್ಮ ತುಪ್ಪ ರುಚಿ ರುಚಿಯಾಗಿ ಘಮ ಘಮವಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇವಾಗ ಆಗಿದೆ ಇದು, ಇದಕ್ಕೆ ಒಂದು ವೀಳ್ಯದೆಲೆಯನ್ನು ಈ ರೀತಿಯಾಗಿ ಮುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಸ್ಟವನ್ನು ಆಫ್ ಮಾಡಿದ್ದೀನಿ, ನೋಡ್ಬೋದು ನೀವು. ಇವಾಗ ನನ್ನ ತುಪ್ಪ ರೆಡಿಯಾಗಿದೆ, ಮರಳು ಮರಳಾಗಿ ತುಂಬ ಚೆನ್ನಾಗಿ ರವೆ ರವೆಯಾಗಿ ಬರುತ್ತೆ. ನಾನು ಇವಾಗ ಇದನ್ನು ಸ್ವಲ್ಪ ಬಿಸಿ ಇರುವಾಗಲೇ ಈ ರೀತಿ ಸ್ಟ್ರೈನ್ ಮಾಡಿ ಒಂದು ಡಬ್ಬದಲ್ಲಿ ಹಾಕಿಬಿಟ್ಟು ಇಡ್ತಾ ಇದ್ದೀನಿ. ನಮಗಿದು ಆರಾಮವಾಗಿ 15 ಡೇಸ್ ಬರುತ್ತೆ. ಅಷ್ಟರೊಳಗೆ ನಾನು ಮತ್ತೆ ಇನ್ನೊಂದು ವಾರದಲ್ಲಿ ಮಾಡಿರ್ತೀನಿ. ಹಾಗಾಗಿ ತುಪ್ಪನ ಬೇರೆ ಕಡೆಯಿಂದ ಅಥವಾ ಪೇಟೆಯಿಂದ ಅಥವಾ ಊರಿಂದ ತರೋ ಅವಶ್ಯಕತೆ ಇರೋದಿಲ್ಲ. ಮುಂಚೆಲ್ಲ ನಾವು ಊರಿಂದನೇ ತರ್ತಿದ್ದೆ, ಬಟ್ ಇವಾಗ 1 ವರ್ಷದಿಂದ ನಾನು ಈ ರೀತಿಯಾಗಿ ನಾನೇ ಮನೇಲೆ ಮಾಡ್ತಾ ಇದ್ದೀನಿ. ಮುಂಚೆ ಕೂಡ ಮಾಡ್ತಿದ್ದೆ, ಬಟ್ ಮುಂಚೆ ತುಪ್ಪನ ಜಾಸ್ತಿ ಯೂಸ್ ಮಾಡ್ತಿದ್ದೆ, ಇವಾಗ ಅಷ್ಟೊಂದು ಯೂಸ್ ಮಾಡೋದಿಲ್ಲ. ಇಷ್ಟು ತುಪ್ಪ ನಮಗೆ 15 ದಿನ ಧಾರಾಳವಾಗಿ ಬರುತ್ತೆ. ನೋಡಿದ್ರಲ್ಲ ತುಪ್ಪ ಕೂಡ ಯಾವ ರೀತಿ ಈಸಿಯಾಗಿ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಮಾಮೂಲಿಯಾಗಿ ನಾವು ತಗೊಳ್ಳೋ ಪ್ಯಾಕೆಟ್ ಹಾಲಿಂದಲೇ ನಾವು ಇಷ್ಟು ತುಪ್ಪನ ಆರಾಮವಾಗಿ ಮಾಡ್ಕೋಬೋದು. ಹಾಗೆ ನಾನು ಈ ವಿಡಿಯೋ ಮೊದಲಿಗೆ ನಾನು ಬ್ಲೌಸನ್ನು ಸ್ಟಿಚ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಹೇಳಿದ್ನಲ್ಲ, ಅದು ಇದೇ ಸೀರೆಗೆ. ಆ್ಯಕ್ಚುಲಿ ಇದು ಸೀರೆಗೆ ಬಂದಿರೋ ಬ್ಲೌಸ್ ಪೀಸ್ ಅಲ್ಲ, ಅದ್ರ ಪೀಸನ್ನು ಅಮ್ಮ ಹೊದ್ಕೊಂಡಿದ್ದಾರೆ. ಇದು ಅಮ್ಮನ ಸೀರೆನೇ, ಬಟ್ ನಾನು ಉಟ್ಕೊಳ್ಳೋದಕ್ಕೆ ಒಂದು ದಿವಸ ಅಂತ ಈಗ ಬ್ಲೌಸನ್ನು ಹೊದ್ಕೊಳ್ತಾ ಇದ್ದೀನಿ. ನಾನು ಪ್ರೊಫೆಷ್ನಲ್ ಟೇಲರ್ ಅಲ್ಲ, ಹಾಗಾಗಿ ಸಿಂಪಲ್ಲಾಗಿ ಸ್ಟಿಚ್ ಮಾಡ್ಕೊಳ್ತಿದ್ದೀನಿ. ಇವಾಗೆಲ್ಲ ಮಾರ್ಕಿಂಗ್ ಕೂಡ ಮಾಡ್ಕೊಂಡಿದ್ದೀನಿ, ಹಾಗೆ ಕಟ್ ಕೂಡ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಸಿಂಪಲ್ಲಾಗಿ ಪಾಟ್ ನೆಕ್ಕನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಈ ರೀತಿ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಕಟ್ ಮಾಡಿಬಿಟ್ಟು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನಿಮಗೂ ಕೂಡ. ಮತ್ತು ಈ ರೀತಿಯಾಗಿ ನಾನು ಬ್ಯಾಕ್ ನೆಕ್ ಬರೋ ಥರ ನಾನು ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಸಾಮಗ್ರಿಗಳು ಬೇಕಾಗಿತ್ತು ನನಗೆ ಸ್ಟಿಚ್ ಮಾಡೋದಕ್ಕೆ, ಅದಕ್ಕೋಸ್ಕರ ಹೋಗಿ ಮ್ಯಾಚಿಂಗ್ ಥ್ರೆಡ್ ಮತ್ತು ಈ ರೀತಿ ಬ್ಯಾಕ್ ಸೈಡ್ ಟೈಯಿಂಗ್ಗೆ ಹಾಕೋದಕ್ಕೆ ತೊಗೊಂಡು ಬಂದಿದ್ದೀನಿ. ಟೈಯಿಂಗ್ ಕೂಡ ನಾನು ಇದಕ್ಕೆ ರೆಡಿಮೇಡೇ ತೊಗೊಂಡು ಬಂದೆ. ಹಾಗೆ ಪೈಪಿಂಗ್ ಮಾಡೋದಕ್ಕೆ ಅಂತ ನಾನಿಲ್ಲಿ ಇವಾಗ ಗೋಲ್ಡ್ ಕಲರ್ ಪೀಸ್ನ ಈ ರೀತಿ ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ಳೋಕ್ಕೆ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮುಂಚೆನೇ ನಾನೊಂದು ಬ್ಲೌಸಿಗೆ ತೊಗೊಂಡು ಬಂದಿದ್ದೆ, ಅದೇ ಉಳಿದಿತ್ತು ಅದನ್ನೇ ತೊಗೊಂಡಿದ್ದೀನಿ. ಇವಾಗ ನಾನು ಮಾರನೇ ದಿನ ಡಿ ಮಾರ್ಟ್ ಹೋಗಿದ್ದೆ, ಅಲ್ಲಿ ನಾನು ಏನೇನು ತೊಗೊಂಡೆ ಅಂತ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಅಲ್ಲಿ ನಾನು ಇದೊಂದು ಚಿಕ್ಕ ಬೌಲು ಅಲ್ಲ ಪ್ಲೇಟು ಅಲ್ಲ ಈ ರೀತಿ ಇದೊಂದು ತೊಗೊಂಡೆ. ಇದು ಬಂದುಬಿಟ್ಟು 35 ರುಪೀಸ್. ನಾನು ಆ್ಯಕ್ಚುಲಿ ಇದನ್ನು ತೊಗೊಳಕ್ಕೆ ಅಂತಲೇ ಹೋಗಿದ್ದೆ, ಹಾಗೆ ಸ್ವಲ್ಪ ಗ್ರೋಸರೀಸ್ ಕೂಡ ಬೇಕಾಗಿತ್ತು, ಅದಕ್ಕೋಸ್ಕರ ಹೋಗಿದ್ವಿ. ಇದು ಬಂದುಬಿಟ್ಟು 35 ರುಪೀಸ್. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ನಾನು ಇದನ್ನು ವಿಡಿಯೋ ಶೂಟ್ ಮಾಡೋಕ್ಕೆ ಅಂತಲೇ ತೊಗೊಂಡೆ. ರೆಸಿಪಿಗಳನ್ನೆಲ್ಲ ಮಾಡಿದಾಗ ಸ್ವಲ್ಪ ಚೆನ್ನಾಗಿ ಈ ರೀತಿ ಬೌಲ್ಗಳಲ್ಲೆಲ್ಲ ಹಾಕಿದ್ರೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅಂತ ನಾನು ಈ ಬೌಲನ್ನು ತೆಗೆದುಕೊಂಡೆ. 35 ರೂಪಾಯಿಗೆ ತುಂಬ ಚೆನ್ನಾಗೇ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಈ ರೀತಿ ಚಿಕ್ಕ ಪ್ಲೇಟ್ಗಳನ್ನು ತೆಗೆದುಕೊಂಡೆ. ಇದನ್ನು ನಾವು ಮುಚ್ಚಿಡೋದಕ್ಕೆ ಕೂಡ ಯೂಸ್ ಮಾಡ್ಬೋದು. ಇದು ಕೂಡ 1 ಪ್ಲೇಟ್ಗೆ 35 ರುಪೀಸ್. ಅಲ್ಲಿ ತುಂಬ ವೆರೈಟೀಸ್ ಪ್ಲೇಟ್ ಇತ್ತು, ಬಟ್ ನಾನು ಇದರ ಈ ರೀತಿ ಸಿಂಪಲ್ ಆಗಿರೋದನ್ನು ತೆಗೆದುಕೊಂಡೆ. ಇದನ್ನು 2 ತಗೊಂಡೆ ನಾನು. ಡಿಸೈನ್ಸ್ ಕೂಡ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗೇ ಇದೆ. ನೆಕ್ಸ್ಟು ನಾನು 3 ಸ್ಪೂನ್ಗಳನ್ನು ತೆಗೆದುಕೊಂಡೆ. ಇದು 1 ಸ್ಪೂನ್ಗೆ 11 ರೂಪಾಯಿ. 3 ಸ್ಪೂನನ್ನು ತೊಗೊಂಡೆ. ಮುಂಚೆ ನನ್ನ ಹತ್ರ ಇತ್ತು, ಬಟ್ ಅದನ್ನು ಊರಿಗೆ ಹೋಗಬೇಕಿದ್ರೆ ತೊಗೊಂಡು ಹೋಗಿದ್ವಿ, ಅಲ್ಲೇ ಬಿಟ್ಬಿಟ್ಟು ಬಂದಿದ್ವಿ. ಹಾಗಾಗಿ ಮತ್ತೆ ನಾನು ಇಲ್ಲಿ 3 ಸ್ಪೂನ್ಗಳನ್ನು ತೆಗೆದುಕೊಂಡೆ. ಇದು ಕೂಡ 11 ರೂಪಾಯಿಗೆ ತುಂಬ ಚೆನ್ನಾಗೇ ಇದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಲಾಸ್ಟ್ ಬಂದುಬಿಟ್ಟು ಇದೊಂದು ಆಯಿಲ್ ಬಾಟಲ್.
ಇದು ಕೂಡ ತುಂಬ ಚೆನ್ನಾಗಿದೆ, ಇದನ್ನು ತಗೊಳ್ಬೇಕು ಅಂತ ನನಗೆ ತುಂಬ ದಿನದಿಂದ ಆಸೆ ಇತ್ತು. ಬಟ್ ಲಾಸ್ಟ್ 2 ಮಂತ್ಸ್ ಬ್ಯಾಕ್ ನಾನೊಂದು ಸ್ಟೀಲ್ ತಗೊಂಡಿದ್ದೆ, ನೀವು ಆನ್ಲೈನಲ್ಲೆಲ್ಲ ನೋಡಿರ್ತೀರ, ಅದು ಕೂಡ ಈ ರೀತಿ ಒಂದು ಕ್ಯಾಪ್ ಬಂದಿರುತ್ತೆ, ಅದು ಒಡೆದೋಯ್ತು ತನ್ನಿಂದ ತಾನೇ, ಹೇಗೆ ಅಂತ ಗೊತ್ತಿಲ್ಲ. ಬಟ್ ಇವತ್ತಲ್ಲಿ ನೋಡಿದಾಗ ನನಗೆ ಇದು ಇಷ್ಟ ಆಯಿತು, ನಮ್ಮ ಮನೆಯವ್ರು ಕೇಳಿದಾಗ ತಗೋ ಅಂದ್ಬಿಟ್ರೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಬೇರೆ ಆಗೋಯ್ತು, ಬೇಡ ಅಂತ ಹೇಳಿಲ್ಲ ಅಂತ ಪಟಕ್ ಅಂತ ಎತ್ಕೊಂಡ್ಬಿಟ್ಟೆ. ಇದ್ರ ಒಳಗಡೆ ಒಂದು ಎಕ್ಸ್ಟ್ರಾ ಕೊಟ್ಟಿರ್ತಾರೆ, ಅದನ್ನೇ ನಾನು ಫಿಕ್ಸ್ ಮಾಡಿಬಿಟ್ಟಿದ್ದೀನಿ, ಅದನ್ನೇ ತೋರಿಸ್ತೀನಿ ನಿಮಗೆ. ಈ ರೀತಿಯಾಗಿ ಇದನ್ನು ಓಪನ್ ಮಾಡಿಬಿಟ್ಟು ನಾವು ಆಯಿಲನ್ನು ಹಾಕ್ಕೋಬೋದು, ಹಾಗೆ ಇದನ್ನು ರಿಮೂವ್ ಕೂಡ ಮಾಡ್ಬೋದು. ನೋಡಿ ತೋರಿಸ್ತೀನಿ, ಸ್ವಲ್ಪ ಗಟ್ಟಿಯಾಗಿದೆ, ಎಣ್ಣೆ ಎಲ್ಲ ಸೋರ್ಬಾರ್ದಲ್ವ, ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಇದನ್ನು ರಿಮೂವ್ ಮಾಡಿಬಿಟ್ಟು ನಾವು ಮತ್ತೊಂದನ್ನು ಫಿಕ್ಸ್ ಮಾಡ್ಬೋದು. ಒಳಗಡೆ ಇನ್ನೊಂದನ್ನು ಕೊಟ್ಟಿರ್ತಾರೆ, ನಾವು ಆ ರೀತಿ ಬೇಡ ಅಂತ ಅಂದರೆ ಅದನ್ನು ಓಪನ್ ಮಾಡಿಬಿಟ್ಟು ಅದನ್ನು ಕೂಡ ಫಿಕ್ಸ್ ಮಾಡ್ಬೋದು. ಇಲ್ಲಿ ಯಾವುದೇ ರೀತಿ ಓಪನ್ ಮಾಡೋ ಹಾಗಿರೋದಿಲ್ಲ, ಕ್ಲೋಸ್ ಆಗಿರುತ್ತೆ. ಇವಾಗ ನಾನು ಇದನ್ನು ಮತ್ತೆ ರಿಮೂವ್ ಮಾಡಿಬಿಟ್ಟು ಮಾಮೂಲಿಯಾಗಿ ಆಯಿಲ್ ಚೆನ್ನಾಗಿ ಹಾಕ್ಕೊಳ್ಳೋದಕ್ಕೆ ಈ ರೀತಿಯಾದದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿದೆ, ಇದರ ಬೆಲೆ ಬಂದುಬಿಟ್ಟು ಮೋಸ್ಟ್ಲಿ 165 ಅನಿಸುತ್ತೆ. ನಾನು ಇದ್ರ ಬಗ್ಗೆ ತುಂಬ ರಿವ್ಯೂ ಕೂಡ ನೋಡಿದ್ದೆ, ಚೆನ್ನಾಗಿದೆ ಅಂತಿತ್ತು. ಇದಿಷ್ಟು ನಾನು ಇವತ್ತು ಡಿಮಾರ್ಟಲ್ಲಿ ತೆಗೆದುಕೊಂಡಿರೋದು, ಹೇಗಿದೆ ಅಂತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ಚೆನ್ನಾಗಿದೆಯಾ ಅಂತ. ಈ ವ್ಲಾಗನ್ನು ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತು ನನ್ನ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್.